ಸೋನು ಎಜುಕೇರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಜಿಲ್ಲಾ ಪಂಚಾಯತ್ ನಲ್ಲಿ ಕಾಲಿರುವಂತಹ ತೋಟಗಾರಿಕೆ ಇಲಾಖೆಗೆ ಸಂಬಂಧಿಸಿದಂತಹ ಕೆಲವೊಂದು ಹುದ್ದೆಗಳಿಗೆ ಕೋಲ್ಫರ್ ಆಗಿರುವಂತದ್ದು ಇಲ್ಲಿ ತೋಟಗಾರಿಕೆ ಅರಣ್ಯ ರೇಷ್ಮೆ ತಾಂತ್ರಿಕ ಸಹಾಯಕ ಸಿವಿಲ್ ತಾಲೂಕು ಎಂ ಐ ಹುದ್ದೆಗಳಿಗೂ ಕೂಡ ಕಾಲ್ಫರ್ ಆಗಿದೆ ಸೊ ಬನ್ನಿ ಹಾಗಾದ್ರೆ ಹೆಚ್ಚಿನ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನ ಹೊಸಬ್ರಾಗಿದ್ದೀರಾ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಕೊಡುವಂತಹ ಎಲ್ಲ ಜಾಬ್ ಅಪ್ಡೇಟ್ಸ್ ಅನ್ನ ನೀವು ತಪ್ಪದೆ ಪಡಿತಾ ಇರಬಹುದು ಗೋಸ್ ಈಗ ನೀವು ನೋಡ್ತಾ ಇರಬಹುದು ಜಿಲ್ಲಾ ಪಂಚಾಯತ್ ಬಾಗಲಕೋಟೆಯಿಂದ ಬಂದಿರುವಂತಹ ಒಂದು ಅಧಿಸೂಚನೆ ಆಗಿರುತ್ತೆ ಇಲ್ಲಿ ಖಾಲಿ ಇರುವಂತಹ ರೇಷ್ಮೆ ತಾಂತ್ರಿಕ ಸಹಾಯಕರು ತೋಟಗಾರಿಕೆ ತಾಂತ್ರಿಕ ಸಹಾಯಕರು ಅರಣ್ಯ ತಾಂತ್ರಿಕ ಸಹಾಯಕರು ಸಿವಿಲ್ ಮತ್ತು ಎಮ್ ಐ ಎಸ್ ಸಂಯೋಜಕರು ಇಷ್ಟು ಹುದ್ದೆಗಳಿಗೆ ಕೋಲ್ಫರ್ ಆಗಿದೆ ನೀವು ಬಿ ಎಸ್ ಸಿ ಓದಿದ್ದೀರಾ ಅಂತಂದರೆ ಎಮ್ ಎಸ್ ಸಿ ಓದಿದ್ದೀರಾ ಅನ್ನುವಂಥವರು ಹಾರ್ಟಿಕಲ್ಚರು ಫಾರೆಸ್ಟ್ರಿ ಸೆರಿಕಲ್ಚರ್ನಲ್ಲಿ ನೀವು ಅಪ್ಲೈನ ಮಾಡ್ಬೋದು ಆ್ಯಂಡ್ ಎಮ್ ಐ ಎಸ್ಗೆ ಬಂದುಬಿಟ್ಟು ಬಿ ಸಿ ಎಮ್ ಸಿ ಎ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಆರ್ ಗ್ರಾಜ್ಯುಯೇಷನ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಆದಂಥವರು ಅಪ್ಲೈನ ಮಾಡಬಹುದು ಬಟ್ ಇಲ್ಲಿ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮೊದಲನೇ ಆದ್ಯತೆ ಇರುತ್ತೆ ಏಜ್ ಲಿಮಿಟ್ಸನ್ನು ನೋಡಿದ್ರೆ ಅಂದರೆ ಕನಿಷ್ಠ ಹದಿನೆಂಟು ಗರಿಷ್ಠ ನಲವತ್ತು ವಯಸ್ಸನ್ನು ಹೇಳಿದ್ದಾರೆ ನೀವು ಒಂದು ಬಿ ಎಸ್ ಸಿ ಅಥವಾ ಎಮ್ ಎಸ್ ಸಿ ಮಾಡಿದಂಥವ್ರು ಅಪ್ಲೈನ ಮಾಡಬೇಕಾಗಿರುತ್ತೆ ಸ್ಯಾಲ್ರಿ ಎಷ್ಟು ಅಂತ ಹೇಳಿಲ್ಲ ಸೊ ಸ್ಯಾಲ್ರಿ ನಿಮಗೆ ಟ್ವೆಂಟಿ ಫೈವ್ ಅಬೋನೇ ಇರುವಂಥದ್ದು ಆ್ಯಂಡ್ ಇವು ಇಲ್ಲಿ ಕಾಣ್ತಾ ಇರುವಂಥ ಅಪ್ಲಿಕೇಶನ್ಸ್ ಲಿಂಕ್ ವೆಬ್ಸೈಟ್ ಲಿಂಕ್ ಇದಕ್ಕೆ ಹೋಗ್ಬಿಟ್ಟು ನೀವು ಆನ್ಲೈನ್ ತ್ರೂ ಅಪ್ಲಿಕೇಶನ್ಸನ್ನು ಹಾಕಬೇಕಾಗಿರುತ್ತೆ ಬಾಗಲಕೋಟೆ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಹೋದರೆ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಯಾವುದೇ ಪರೀಕ್ಷೆ ಇಲ್ಲ ಯಾವುದೇ ಫೀಸ್ ಕೂಡ ಇಲ್ಲ ಅಪ್ಲೈ ಮಾಡಲಿಕ್ಕೆ ಆ್ಯಂಡ್ ನಿಮಗೆ ಹತ್ ಹತ್ತೊಂಬತ್ತನೇ ತಾರೀಕು ಅಕ್ಟೋಬರೇ ಲಾಸ್ಟ್ ಡೇಟ್ ಆಗಿರುತ್ತೆ ಅಕ್ಟೋಬರ್ ಹತ್ತಿರ ಹತ್ತೊಂಬತ್ತರ ಒಳಗಡೆನೇ ಆನ್ಲೈನ್ ಮುಖಾಂತರ ಅವ್ರು ಕೇಳೋ ಮಾಹಿತಿಯನ್ನು ಕೊಟ್ಟು ಅಪ್ಲೈನ ಮಾಡಿ ಯಾವುದೇ ಫೀಸ್ ಇಲ್ಲ ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು ನಿಮ್ಮ ಮೆರಿಟ್ ವೈಸು ನಿಮ್ಮ ಮಾರ್ಕ್ಸ್ ಮೇಲೆ ಅವರು ಅವರು ಒಂದು ಶಾರ್ಟ್ ಲಿಸ್ಟನ್ನು ರೆಡಿ ಮಾಡಿಬಿಟ್ಟು ಒಂದು ಬೋರ್ಡ್ ಮೇಲೆ ಹಾಕಿರ್ತಾರೆ ಸೊ ನೀವು ಒನ್ ಇಷ್ಟು ತ್ರೀನಂತೆ ಹಾಕಿರ್ತಾರೆ ಒಂದು ಹುದ್ದೆಗೆ ಮೂವರಂತೆ ನಂತರ ಅಲ್ಲಿ ನೀವು ಹೋಗ್ಬಿಟ್ಟು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಕೊಂಡ್ರೆ ಆಗುತ್ತೆ ಓಕೆನಾ ಸೊ ಈ ರೀತಿಯಾದಂಥ ನೇಮಕಾತಿ ಇದರ ನೋಟಿಫಿಕೇಶನ್ ಬೇಕು ಅಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುತ್ತೆ ತೊಗೋಬೋದು ಇನ್ನೂ ಕೂಡ ಸಂಪೂರ್ಣವಾಗಿ ನೋಡ್ಕೊಳ್ಳಿ ಆ್ಯಂಡ್ ನಿಮಗೆ ಏನಾದರೂ ಕಾಂಟ್ಯಾಕ್ಟ್ ನಂಬರ್ ಬೇಕು ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತಾರೆ ಸೊ ಇದಕ್ಕೆ ಕಾಲ್ ಮಾಡಿದ್ರೆ ಅವರು ಸಂಪೂರ್ಣ ಮಾಹಿತಿನೂ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ಓಕೆ ಥ್ಯಾಂಕ್ ಯು